ಆಗಸ್ಟ್ 15 ಗುರುವಾರದ ಸಂಚಿಕೆಯಲ್ಲಿ ನೀನಾ ದಿನ. ವೇದ ಅವರು ಪ್ರೀತಮ್ ಹತ್ರ ಬಂದು ಹೇಳ್ತಾರೆ, ಪ್ರೀತಮ್ ನನಗೆ ಯಾಕೋ ಮನಸ್ಸಲ್ಲಿ ಒಂಥರ ಗೊಂದಲ ಆಗ್ತಾಯಿದೆ ಅಂತ ವೇದ ಅವರು ಹೇಳ್ತಾರೆ. ಆಗ ಪ್ರೀತಮ್ ಅವರು ಏನದು ಅಂತ ಪ್ರೀತಮ್ ಅವರು ಕೇಳ್ತಾರೆ. ಆಗ ವೇದ ಅವರು ಹೇಳ್ತಾರೆ, ನಿನ್ನೆ ರಾತ್ರಿ ನನಗೆ ಒಂದು ಕನಸು ಬಿದ್ದಿತ್ತು. ಆ ಕನಸಲ್ಲಿ ಯಾರು ನನ್ನ ತಾಳಿನ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಅಂತ ವೇದ ಅವರು ಹೇಳ್ತಾರೆ. ಆಗ ಪ್ರೀತಮ್ ಶಾಕ್ ಆಗ್ತಾನೆ. ವಿಕ್ರಮ್ ಅವರು ಅಲ್ಲಿ ಬಾಗಿಲ ಹತ್ರ ನಿಂತ್ಕೊಂಡು ಕೇಳ್ತಾ ಇರ್ತಾರೆ ಈ ವಿಷಯನ. ಮತ್ತು ವೇದ ಅವರು ಹೇಳ್ತಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ, ಅದು ತುಂಬ ಎತ್ತರವಾದ ಜಾಗ ಅಂತ ವೇದ ಅವರು ಹೇಳ್ತಾರೆ. ಪ್ರೀತಮ್ ಅಲ್ಲೇ ನಿಂತ್ಕೊಂಡು ಒಂದೇ ಸರಿ ಶಾಕ್ ಆಗಿ ನೆನೆಸ್ಕೊಳ್ತಾನೆ, ಅಯ್ಯೋ ಇದು ಮಾಡಿದ್ದು ನಾನೇ ಅಂತ ನೆನೆಸ್ಕೊಳ್ತಾ ಇರ್ತಾನೆ. ಒಂದು ಕೆಲವು ಸೆಕೆಂಡ್ಸ್ಗಳನ್ನು ಬಿಟ್ಟು ನಂತರ ಕೇಳ್ತಾನೆ, ಯಾರಂತ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಇಲ್ಲ ಅಂತ ವೇದ ಅವರು ಹೇಳ್ತಾರೆ.